ನಮಸ್ಕಾರ ಫಿಲ್ಮಿ ಬಿಟ್ ಕನ್ನಡಕ್ಕೆ ಸ್ವಾಗತ ನಾನು ಓಂ ಈಗ ಸುದ್ದಿಯಲ್ಲೇ ಇರುವಂಥ ವಿಷಯ ಅಂದರೆ ಬಾಯ್ಕಾಟ್ ಬಾಲಿವುಡ್ ಇಲ್ಲಿವರೆಗೂ ಬಾಯ್ಕಾಟ್ ಲಾಲ್ ಸಿಂಗ್ ಚೆಡ್ಡಾ ಕೇಳಿದ್ವಿ ಬಾಯ್ಕಾಟ್ ಬಂಧನ್ ಕೇಳಿದ್ವಿ ಆದರೆ ಈಗ ಬಾಯ್ಕಾಟ್ ಬಾಲಿವುಡ್ ಅನ್ನೋದೇ ಸುದ್ದಿ ಆಗ್ತಾ ಇದೆ ಬಾಯ್ಕಾಟೇ ಸುದ್ದಿ ಆಗ್ತಾಯಿದೆ ಎಲ್ಲವನ್ನು ಬಹಿಷ್ಕರಿಸೋದು ಸೊ ಯಾಕೆ ಈ ರೀತಿಯ ನಿರಂತರ ಬಹಿಷ್ಕಾರ ಇದೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ ದೊಡ್ಡ ದೊಡ್ಡ ನಟರನ್ನು ಬಾಲಿವುಡ್ ಸ್ಟಾರ್ಗಳನ್ನು ಬಹಿಷ್ಕರಿಸಲಾಗ್ತಾ ಇದೆ ಇದಕ್ಕೆ ಕಾರಣ ಹಲವಿರಬಹುದು ಆದರೆ ಎಲ್ಲೋ ಒಂದು ಕಡೆ ಸೌತ್ ಮತ್ತು ನಾರ್ತ್ ನಡುವಿನ ಒಂದು ಏನು ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿ ಹಾಗೆ ಸೌತ್ ಇಂಡಿಯನ್ ಇಂಡಸ್ಟ್ರಿ ಎನ್ನುವ ಡಿಫ್ರೆನ್ಸಸ್ ಇತ್ತು ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದ ನಂತರ ಅದೆಲ್ಲ ಕೂಡ ಏನು ಬಾಹುಬಲಿ ಬಂದ ನಂತರ ಅದಾದಮೇಲೆ ಕೆ ಜಿ ಎಫ್ ಬಂತು ಪುಷ್ಪ ಬಂತು ಇದೆಲ್ಲ ಬಂದ ನಂತರ ಸೌತ್ ಸ್ಟಾರ್ಸನ್ನು ಹೆಚ್ಚು ಮೆಚ್ಕೋತಾ ಇದ್ದಾರೆ ಬಾಲಿವುಡ್ ಸ್ಟಾರ್ಸನ್ನು ಬಹಿಷ್ಕರಿಸ್ತಾ ಇದ್ದಾರೆ ಇದರ ಹಿಂದೆ ಧರ್ಮ ಕೂಡ ಒಂದು ಕಾರಣ ಆಗಿದೆ ಎಸ್ಪೆಷಲಿ ಬಾಲಿವುಡ್ನಲ್ಲಿ ಖಾನ್ಗಳು ಸೂಪರ್ ಸ್ಟಾರ್ಗಳು ಸೊ ಆಮೀರ್ ಖಾನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಈ ಮೂರು ಜನ ಬಾಲಿವುಡ್ಡನ್ನು ದಶಕಗಳ ಕಾಲ ಆಳ್ದಂಥವ್ರು ಸೊ ಆಮೀರ್ ಖಾನ್ ರಾಜಕೀಯವಾಗಿ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಬಂದಿದ್ದರು ಅದು ಟೂ ತೌಸಂಡ್ ಸಿಕ್ಸಲ್ಲಿ ನರ್ಮದಾ ಬಚಾವ್ ಆಂದೋಲನದಲ್ಲಿ ಮೇದ ಮೇಧಾ ಪಾಟ್ಕರ್ ಅವ್ರ ಜೊತೆ ಸೇರ್ಕೊಂಡು ಕೊಟ್ಟಂಥ ಸ್ಟೇಟ್ಮೆಂಟ್ ಆಗ್ಬೋದು ನಂತರದ ದಿನಗಳಲ್ಲಿ ರಾಜಕೀಯ ವಿಚಾರವಾಗಿ ಕೊಟ್ಟ ಸ್ಟೇಟ್ಮೆಂಟ್ಮೆಂಟ್ಗಳಿಗೆ ಸಾಕಷ್ಟು ಬಾರಿ ಅವರು ವಿರೋಧನ ಎದುರಿಸಿದ್ದು ಆಯಿತು ಅವರ ಫನಾ ಸಿನಿಮಾ ಕೂಡ ನಿಷೇಧ ಆಗಿತ್ತು ಗುಜರಾತಲ್ಲಿ ಸೊ ನಂತರ ಇತ್ತೀಚೆಗೆ ಸುದ್ದಿಯಾಗಿದ್ದ ಅವರು ಪಿ ಕೆ ಸಿನಿಮಾದಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ್ದಾರೆ ಅಂತ ಹಾಗೆ ನೋಡಿದರೆ ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಅವಹೇಳನ ಮಾಡಿದ್ದಲ್ಲ ಅಲ್ಲಿ ಡಾಂಬಿಕ ಆಚರಣೆಗಳು ಸುಮ್ಮನೆ ಬ್ಲೈಂಡಾಗಿ ನಾವು ಧರ್ಮವನ್ನು ನಂಬುವಂಥದ್ದು ಎಲ್ಲದನ್ನು ಕೂಡ ವಿರೋಧ ಮಾಡಿದರು ರಾಜ್ಕುಮಾರ್ ಹಿರಾನಿ ನಿರ್ದೇಶನ ಇದ್ದಂಥ ಪಿ ಕೆ ಸಿನಿಮಾದಲ್ಲಿ ಶಿವನ ಪಾತ್ರಧಾರಿ ಒಬ್ಬನ ಓಡಿಸ್ಕೊಂಡು ಬರುವಂಥ ಅಂದರೆ ಶಿವನ ಪಾತ್ರಧಾರಿಯೇ ಹೆದ್ಕೊಳ್ಳುವಂಥ ಒಂದು ದೃಶ್ಯವನ್ನು ಸೃಷ್ಟಿ ಮಾಡಿರ್ತಾರೆ ಇದು ಆಮೀರ್ ಖಾನ್ ಮಾಡಿದ್ದಲ್ಲ ಆ್ಯಕ್ಚುಲಿ ಎನ್ನುವಂಥದ್ದು ಒಬ್ಬ ನಿರ್ದೇಶಕನ ಅದು ಕೆಲಸ ಆಗಿರುತ್ತೆ ಅದು ಆ್ಯಕ್ಟ್ ಮಾಡೋದಷ್ಟೇ ಆಮೀರ್ ಖಾನ್ ಕೆಲಸ ಆಗಿರುತ್ತೆ ಆದರೆ ಈ ಹಿಂದೆ ಆಮೀರ್ ಖಾನ್ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ದೇಶದಕ್ಕೆ ವಿರೋಧಿಯಾಗಿದ್ವು ಧರ್ಮಕ್ಕೆ ವಿರೋಧಿಯಾಗಿದ್ದವು ಆ ಕಾರಣಕ್ಕೆ ಆಮೀರ್ ಖಾನ್ ಅವರ ಸಿನಿಮಾಗಳನ್ನು ಈಗ ಇತ್ತೀಚೆಗೆ ಲಾಲ್ ಸಿಂಗ್ ಚಡ್ಡಾ ಸಿನಿಮಾವನ್ನು ಕೂಡ ಬಹಿಷ್ಕರಿಸಿದರು ಆ ಸಿನಿಮಾ ಕಲೆಕ್ಷನ್ನಲ್ಲಿ ಕೂಡ ಹಿಂದೆ ಬಿತ್ತು ಸಿನಿಮಾವನ್ನು ಓವರಾಲ್ ಆಗಿ ಬಹಿಷ್ಕಾರ ಮಾಡಿ ಸಿನಿಮಾ ಮೊದಲ ದಿನದ ಕಲೆಕ್ಷನ್ನೇ ಹನ್ನೆರಡು ಕೋಟಿ ಇತ್ತು ಎರಡನೇ ದಿನಕ್ಕೆ ಸಾವಿರದ ಮುನ್ನೂರು ಶೋಗಳನ್ನ ರದ್ದು ಮಾಡಿದರು ಸ್ವತಃ ನಿರ್ಮಾಪಕರೇ ಸೊ ಇದು ಕೇವಲ ಸಿನಿಮಾದ ಸೋಲಲ್ಲ ಒಂದು ಕಡೆ ಎರಡು ಸಾವಿರ ಕೋಟಿ ಗಳಿಸಿದಂಥ ಒಬ್ಬ ಸ್ಟಾರ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅವ್ರ ಸಿನಿಮಾ ಸೋತ್ರೆ ಸಿನಿಮಾ ಇಂಡಸ್ಟ್ರಿಗೂ ದೊಡ್ಡ ನಷ್ಟವೇ ಜೊತೆಗೆ ದೇಶದ ಆರ್ಥಿಕತೆಗೂ ಕೂಡ ದೊಡ್ಡ ನಷ್ಟವೇ ಆಗುತ್ತೆ ಆದರೆ ಕೇವಲ ಒಂದು ವಿಷಯನ ಇಟ್ಕೊಂಡು ಅಂದರೆ ಒಬ್ಬ ನಟ ತಾನು ಆಡಿದ ಸ್ಟೇಟ್ಮೆಂಟನ್ನೇ ಇಟ್ಕೊಂಡು ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ರಾಮನಾಥ್ ಗೋಯಂಕಾ ಪ್ರಶಸ್ತಿ ಏನು ಸಮಾರಂಭದಲ್ಲಿ ಆಮೀರ್ ಖಾನ್ ಹೇಳ್ತಾರೆ ಈ ದೇಶದಲ್ಲಿ ಅಸಹಿಷ್ಣುತೆ ಇದೆ ನನಗೆ ಯಾಕೋ ಬೆಳಗ್ಗೆ ಎದ್ದು ಪತ್ರಿಕೆ ತೆಗೆದು ನೋಡಿದರೆ ಕಿಲ್ಲಿಂಗ್ಸ್ ಈ ರೀತಿಯದ್ದೇ ಲಿಂಚಿಂಗ್ ಈ ರೀತಿ ಸುದ್ದಿಗಳು ಬರ್ತಾ ಇದ್ದಾವೆ ಅಂದರೆ ಕೊಲೆಯ ಸುದ್ದಿಗಳು ಕ್ರೈಮ್ ಸುದ್ದಿಗಳೇ ಜಾಸ್ತಿ ಆಗಿದೆ ಭಯ ಹುಟ್ತಾ ಇದೆ ಈ ದೇಶದಿಂದ ಹೊರಗೆಲ್ಲಾದರೂ ಹೋಗ್ಬಿಡೋಣ ಅಂತ ನನ್ನ ಪತ್ನಿ ಕಿರಣ್ ರಾವ್ ಹೇಳ್ತಾ ಇದ್ದಾಳೆ ಅನ್ನೋದು ಅಲ್ಲಿಂದ ಶುರುವಾಯಿತು ಅಮೀರ್ ಖಾನ್ ಅವರ ತೀವ್ರ ವಿರೋಧ ಯಾಕೆಂದರೆ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ದೇಶದಲ್ಲಿ ಎಲ್ಲೋ ಒಂದು ಕಡೆ ರಾಷ್ಟ್ರೀಯತೆ ಜಾಗೃತ ಆಗಿದೆ ಅಂತ ಹೇಳಿದರೂ ಸರಿಯೇ ಇಂಡಿಯಾ ಫಸ್ಟ್ ಅನ್ನುವಂಥದ್ದು ದೇಶ ಮೊದಲು ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ತಾ ಬರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದವರು ಸೊ ಇದು ಸಿನಿಮಾಗಳಲ್ಲಿ ಖಾನ್ಗಳನ್ನು ಬಹಿಷ್ಕರಿಸೋದಕ್ಕೆ ಅಂದರೆ ಆಮೀರ್ ಖಾನ್ ಆಗ್ಬೋದು ಅಥವಾ ಶಾರುಖ್ ಖಾನ್ ಆಗ್ಬೋದು ಸಲ್ಮಾನ್ ಖಾನ್ ಒಂದು ಕಡೆ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು ಏಕೆಂದರೆ ಬಜರಂಗಿ ಬಾಯ್ಜಾನ್ ಅಂತ ಸಿನಿಮಾಗಳು ಅವರು ಈ ತರಹದ ಸಿನಿಮಾಗಳಲ್ಲಿ ಅಥವಾ ಸ್ಟೇಟ್ಮೆಂಟ್ಗಳ ವಿಚಾರದಲ್ಲಿ ಅವರೇ ಪಾಪ ಜೈಲಲ್ಲಿದ್ದು ಅವರೇ ಏನು ಕೃಷ್ಣ ಮೃಗ ಇದರ ಬಲಿ ಹಾಕಿದ ಪ್ರಕರಣದಲ್ಲಿ ಕೆಲವು ಪ್ರಕರಣಗಳು ಸಿಕ್ಕಾಕ್ಕೊಂಡು ಅವರೇ ಜೈಲಲ್ಲಿದ್ದರು ಸೊ ಹಾಗಾಗಿ ಈ ಥರ ಸ್ಟೇಟ್ಮೆಂಟ್ಗಳನ್ನ ಮಾಡೋದಕ್ಕೂ ಹೋಗಿಲ್ಲ ಕಾಂಟ್ರವರ್ಸಿಗಳು ಮಾಡಿಕೊಂಡ್ರೆ ಸಾಕು ಅಂತೇಳಿ ಆದರೆ ಅಮೀರ್ ಖಾನ್ ಪದೇ ಪದೇ ಮಾಡಿಕೊಂಡ್ರು ಆ್ಯಂಡ್ ಶಾರುಖ್ ಖಾನ್ ಕೂಡ ಈಗ ಶಾರುಖ್ ಖಾನ್ ಮುಂದಿನ ಸಿನಿಮಾ ಪಠಾಣ್ ಸಿನಿಮಾ ಬರ್ತಾ ಇದೆ ಜನವರಿ ಮುಂದಿನ ವರ್ಷ ಹೊಸ ವರ್ಷಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಅದಕ್ಕೂ ಕೂಡ ಪಠಾಣ್ ಕೂಡ ನಾವು ಬಹಿಷ್ಕಾರ ಹಾಕ್ತೀವಿ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಬಾಯ್ಕಾಟ್ ಪಠಾಣ್ ಅನ್ನೋದು ಕೂಡ ಸೊ ಇದು ನಿರಂತರವಾಗಿ ನಡೀತಾ ಇರೋದ್ರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಆ್ಯಕ್ಚುಲಿ ಈಗ ನೋ ಹಾಗೆ ನೋಡಿದರೆ ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಅಂದರೆ ಇದು ಕಲ್ಚರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಇದು ಕನೆಕ್ಟ್ ಆಗ್ತಾ ಇದೆ ಬಾಲಿವುಡ್ ನಟಿಯರಾದಂಥ ಕರೀನಾ ಕಪೂರ್ ತಮ್ಮ ಏನು ಬೇಬಿ ಬಮ್ ಅಂದರೆ ತನ್ನ ಗರ್ಭಿಣಿಯಾದಾಗ ಅದಕ್ಕೆ ಅದು ಆ ಪೋಸನ್ನು ಕೊಟ್ಟು ಗರ್ಭದಲ್ಲಿ ಮಗು ಇರುವಂಥದ್ದು ಆ ಪೋಸ್ ಕೊಟ್ಟು ಅದನ್ನು ಫೋಟೋ ವೈರಲ್ ಆಗಿತ್ತು ಸೊ ಆ ಫೋಟೋ ಜೊತೆಗೆ ಬಿಪಾಶಾ ಬಸು ಇತ್ತೀಚೆಗೆ ಅವರು ಕೂಡ ತಮ್ಮ ಬೇಬಿ ಬಮ್ ಫೋಟೋವನ್ನು ಹಾಕ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗಿತ್ತು ಇವರಿಬ್ಬರು ಕೂಡ ವೆಸ್ಟರ್ನ್ ವೇರಲ್ಲಿ ಅಂದರೆ ಏನು ವಿದೇಶಿ ಏನು ಫ್ಯಾಷನ್ನಿಂದ ಆ ಡ್ರೆಸ್ಗಳನ್ನ ಹಾಕೋ ಥರ ಇಂಡಿಯನ್ ಕಲ್ಚರನ್ನು ಫಾಲೋ ಮಾಡಲ್ಲ ಅದಕ್ಕೆ ನಮ್ಮ ಸೌತ್ ಇಂಡಿಯನ್ ಸ್ಟಾರ್ಸು ರಾಕಿಂಗ್ ಸ್ಟಾರ್ ಏ ಅಂದರೆ ರಾಧಿಕಾ ಪಂಡಿತ್ ಅವರ ಸೀಮಂತ ಇತ್ತಲ್ಲ ಸೊ ಆ ದಿನದ ಫೋಟೋವನ್ನು ರಾಧಿಕಾ ಪಂಡಿತ್ ಅವರು ಒಂದು ಹಸಿರು ಬಣ್ಣದ ಸೀರೆ ಉಟ್ಕೊಂಡಿರ್ತಾರೆ ಕಡು ಹಸಿರು ಬಣ್ಣದ್ದು ಆ ಸೀರೆಯಲ್ಲಿ ಎಷ್ಟು ಜೊತೆ ನಿಂತ್ಕೊಂಡಿರೋ ಫೋಟೋ ಹಾಗೆಯೇ ಅಲ್ಲು ಅರ್ಜುನ್ ಪುಷ್ಪ ಸ್ಟಾರ್ ಅಲ್ಲು ಅರ್ಜುನ್ ಅವರ ವೈಫ್ ಜೊತೆ ಸ್ನೇಹ ಅವ್ರ ಜೊತೆ ಸ್ನೇಹ ರೆಡ್ಡಿ ಅವರ ಜೊತೆ ನಿಂತ್ಕೊಂಡಿರೋ ಫೋಟೋವನ್ನು ಕೂಡ ಹಾಕಿ ನೋಡಿ ಸೌತ್ ಇಂಡಿಯನ್ ಸ್ಟಾರ್ಸು ಎಷ್ಟು ಕಲ್ಚರಲ್ ಕಲ್ಚರ್ಗೆ ಕನೆಕ್ಟ್ ಆಗಿದ್ದಾರೆ ಬಾಲಿವುಡ್ ಸ್ಟಾರ್ಸ್ ಎಲ್ಲರೂ ಕೂಡ ಕಲ್ಚರ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅವರಿಗೆ ಸಂಸ್ಕೃತಿ ಬೇಕಾಗಿಲ್ಲ ದೇಶ ಬೇಕಾಗಿಲ್ಲ ಸೊ ಅವರು ನಮ್ಮವರಲ್ಲ ಅನ್ನೋ ರೀತಿಯಲ್ಲಿ ಬಾಯ್ಕಾಟ್ ಬಾಲಿವುಡ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ ಒಟ್ಟಾರೆ ಸಿನಿಮಾವನ್ನು ಸಿನಿಮಾ ರೀತಿ ನೋಡಿ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ ಸಿನಿಮಾ ನೋಡೋಕ್ಕೆ ಹೋಗೋದೇ ಎಂಟರ್ಟೈನ್ಮೆಂಟ್ಗೆ ಯಾರೋ ಕೆಲವರು ಬಹಿಷ್ಕರಿಸೋದ್ರಿಂದ ಈಗ ನೋಡಿ ಲಾಲ್ ಸಿಂಗ್ ಚಡ್ಡಾನೆ ಎರಡನೇ ದಿನವೇ ಸಾವಿರದ ಮುನ್ನೂರು ಶೋ ರದ್ದಾಯಿತು ಅಂದರೆ ಯಾರೋ ಒಂದಷ್ಟು ಜನ ಅಲ್ಲಿ ಶೋ ನೋಡಬೇಕು ಅಂತ ಇರ್ತಾರೆ ಕೆಲವು ಏರಿಯಾಗಳಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಸಿನಿಮಾ ನೋಡೋವಂಥವ್ರಿಗೆ ಒಂದು ಒಳ್ಳೆ ಸಿನಿಮಾ ಮಿಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಕನ್ಸರ್ನ್ ಆಗಿರುವಂಥದ್ದು ಸೊ ಹಾಗಾಗಿ ಅವರ ವೈಯಕ್ತಿಕ ಹೇಳಿಕೆಗಳನ್ನು ಅದಕ್ಕೆ ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅಥವಾ ಯಾವ ರೀತಿಯಲ್ಲಿ ಕಾನೂನು ಕ್ರಮಗಳಿರುತ್ತೋ ಅದಾಗುತ್ತೆ ಆದರೆ ಸಿನಿಮಾ ಅಂತ ಬಂದಾಗ ಸಾವಿರಾರು ಜನರ ಎಫರ್ಟ್ ಇಲ್ಲಿರುತ್ತೆ ಒಂದಷ್ಟು ಜನರ ಬದುಕಿರುತ್ತೆ ಸೊ ಹಾಗಾಗಿ ಸಿನಿಮಾವನ್ನು ಬಹಿಷ್ಕರಿಸೋದು ಬೇಡ ಅಂಥೇಳಿ ಒಂದು ವೈಚಾರಿಕವಾಗಿ ಚಿಂತನೆ ಕೂಡ ನಡೀತಾ ಇದೆ ಹೀಗೆ ವೈಚಾರಿಕವಾಗಿ ಒಂದಷ್ಟು ವಿಷಯಗಳನ್ನು ಫಿಲ್ಮ್ ಬಗ್ಗೆ ಕೂಡ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಸದಾ ನೋಡ್ತಾ ಇರಿ ಕನ್ನಡ ಫಿಲ್ಮಿ ಬೀಟ್